ವಸುದೈವ ಕುಟುಂಬ ಘೋಷವಾಕ್ಯದೊಂದಿಗೆ ನಡೆದ ಅಂತಾರಾಷ್ಟ್ರೀಯ 10ನೆಯ ಯೋಗ ದಿನಾಚರಣೆಯ ಅಂಗವಾಗಿ ಕೆಪಿಟಿಸಿಎಲ್ ಹಾಲ್ನಲ್ಲಿ ಶುಕ್ರವಾರ ಆಕರ್ಷಕ ಯೋಗ ಪ್ರದರ್ಶನ ನಡೆಯಿತು. ಬೆಳಗಿನ ಜಾವದಿಂದಲೇ ಜಮಾಯಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಯೋಗ ಪಟುಗಳು ಹಾಗೂ ಗಣ್ಯರು 45 ನಿಮಿಷಗಳ ಕಾಲ ವಿವಿಧ ಆಸನಗಳನ್ನು ಪ್ರದರ್ಶಿಸುವ ಮೂಲಕ ಯೋಗಕ್ಕೆ ಮಹತ್ವವನ್ನು ಸಾರಿದರು. ಚಕ್ರ ಎರಡೂ ಕೈಗಳನ್ನ ಬಳಸಿ ಬೆರಳುಗಳನ್ನ ಭುಜಗಳ ಮೇಲೆ ಇರಿಸಿ. ಈಗ ಗೋಲಾಕಾರದಲ್ಲಿ ಮೊಣಕೈಗಳನ್ನ ತೆಗೆಸುವುದರ ಮೂಲಕ ನಾವು ಇದರ ಅಭ್ಯಾಸವನ್ನ ಮಾಡೋಣ. ಪ್ರಾರಂಭ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೊಣಕೈಗಳನ್ನು ಶರೀರದ ಭಾಗದಲ್ಲಿರಿಸಿ ಗೋಲಾಕಾರ ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತೆ ಎರಡು ಕೈಗಳನ್ನ ನೇರಗೊಳಿಸಿ ಉಸಿರನ್ನ ಹೊರಹಾಕುತ್ತಾ ನಿಮ್ಮ ಎಡಬದಿಗೆ ತಿರುಗಿಸಿ. ಕಾಲುಗಳನ್ನ ನೇರಗೊಳಿಸಿ ವಿಶ್ರಾಂತಿದಾಯಕವಾದಂತಹ ಸ್ಥಿತಿ. ಭದ್ರ ಭದ್ರಾಸನ, ದೃಢತೆಯನ್ನು ನೀಡತಕ್ಕಂತಹ ಆಸನ. ಬೆನ್ನುಗುರಿಗೆ ಹಾಗೂ ನಮ್ಮ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೆಯ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಆಸನ. ನಾವು ಈಗ ಎರಡು ಕಾಲುಗಳನ್ನು ಮಡಚಿ ಪಾದಗಳನ್ನು ಒಂದಕ್ಕೊಂದು ಕೂಡಿಸೋಣ. ಪಾದಗಳನ್ನು ಒಂದಕ್ಕೊಂದು ಕೂಡಿಸಿ ನಿಮ್ಮ ಮುಂದಿನ ಅಭ್ಯಾಸ ವಜ್ರಾಸನ. ವಜ್ರಾಸನ ಯಾರಿಗೆ ಮೊಣಕಾಲು ಇದೆ, ಸಂಧಿವಾತ ಇದೆ, ಅವರು ಮೂಲವ್ಯಾಧಿ ಇದೆ, ಅವರು ಈ ಅಭ್ಯಾಸವನ್ನು ಮಾಡಬೇಡಿ. ಅವರು ಯಾವುದೇ ಆರಾಮದಾಯಕವಾದಂತಹ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬಹುದು. ಧ್ಯಾನಕ್ಕೆ ಪೂರಕವಾಗಿರುವ ತಾಡಾಸನ, ಮನಸ್ಸು ಶಾಂತವಾಗಿಟ್ಟುಕೊಳ್ಳುವ ವೃಕ್ಷಾಸನ, ಪಾದ ಹಸ್ತಾಸನ, ಅರ್ಧಚಕ್ರಾಸನ, ದಂಡಾಸನ, ಭದ್ರಾಸನ, ವಜ್ರಾಸನ ಸೇರಿದಂತೆ ವಿವಿಧ ಆಸನಗಳನ್ನು ಪ್ರದರ್ಶಿಸಿದ್ರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.